ಒಂದು ಶಿಸ್ತು ಮತ್ತೆ ಯಾವ ರೀತಿ ಪ್ರೊಡಕ್ಷನ್ ಕಲ್ತಿದ ಸಮಯ ಪ್ರಜ್ಞೆ ಪ್ರತಿಯೊಂದು ವಿಚಾರ ಕಲಿತು ಈಗ ನಾನು ಜೀವನ ನಮ್ಮ ಮುಂದಕ್ಕೆ ನಾನು ಸ್ವತಂತ್ರವನ್ನ ಮಾಡೋದಕ್ಕೆ ನನಗೆ ಕೆಪಾಸಿಟಿ ತಂದಿದ್ದೀರೋ ಒಂದು ನಂಬಿಕೆ ಈ ಕಾಲದಲ್ಲಿ ನಮ್ದು ಎರಡನೇ ಸಿನಿಮಾ ಅವರು ಅಭಿನಯ ಮಾಡಿದ್ದು ಮತ್ತೆ ಅವರು ಓನ್ ಬ್ಯಾನರ್ ಅಡಿಯಲ್ಲಿ ಮಾಡಿದಂಥದ್ದು ತುಂಬಾ ಸಂತೋಷ. ಯಾವ ಮೂಲದಿಂದ ಏನೇನ್ ಬರುತ್ತೆ ಅಂತ ಒಬ್ರು ಆಡಿಯೋ ಮಾಲೀಕ ಇರ್ಬೋದು ಅಥವಾ ನಿರ್ಮಾಪಕರಿರ್ಬೋದು ಅವರವರದೇ ಒಂದು ಅನಿಸಿಕೆ ಇದ್ದೇ ಇರುತ್ತೆ. ಜಗ್ಗೇಶ್ ಅವರು ಕೂಡ ಅವರ ಒಂದು ಭಾವನೆ ಏನಿತ್ತು ಅವ್ರ ಬೇಜಾರು ಏನಿತ್ತು ಅವ್ರು ಹೇಳ್ಕೊಂಡಿದ್ದಾರೆ. ನಮ್ದು ಇನ್ನು ಎಲ್ಲರ ಬಗ್ಗೆ ಮಾತಾಡೋಷ್ಟು ದೊಡ್ಡ ಸಂಸ್ಥೆ ಏನಲ್ಲ. ಈಗ ನಾವು ಒಂದು 48-49 ಸಿನಿಮಾ ಮಾತ್ರ ನಾವು ಮಾಡ್ತಾ ಇರೋದು. ಅವ್ರ ಸಿನಿಮಾ ಕೂಡ ಒಳ್ಳೇದಾಗಲಿ, ಇದೇ ರೀತಿ ನಮ್ಗೆ ಕರೆದು ನಮ್ಮ ಆಡಿಯೋ ಕಂಪನಿಗೆ ಅವಕಾಶ ಕೊಡಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಈ ದಿನ ಆಕ್ಚುಲಿ ಜಗ್ಗೇಶ್ ಅವ್ರು ಫೋನ್ ಮಾಡಿದ್ದಾರೆ, ಡಬಲ್ ಡೆಕರ್ ಚಿತ್ರದ ಆಡಿಯೋ ಇದು ಮಾಡ್ತಾ ಇದ್ದೀನಿ ಬಾ ಅಂತ ಹೇಳಿ. ನಾನು ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಇನ್ನೊಂದು ಕಾರಣ ಇತ್ತು ನನಗೆ. ಆಕ್ಚುಲಿ ಏನಂದ್ರೆ ನಾನು ಚಿತ್ರೋದ್ಯಮಕ್ಕೆ ನಿರ್ದೇಶಕನಾಗಿ ಎಂಟರ್ ಆದಾಗ ನಾನು ನಿರ್ದೇಶಕ ಅಂತ ಪ್ರೂವ್ ಮಾಡ್ಲಿಕ್ಕೆ ನನಗೊಬ್ಬ ಒಳ್ಳೆಯ ಕಲಾವಿದ ಬೇಕಿತ್ತು. ಕನ್ನಡ ಚಿತ್ರರಂಗದಲ್ಲಿ ಈಗ ಇರುವಂತಹ ಎಲ್ಲ ನಾಯಕರಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ಜಗ್ಗೇಶ್ ಅವರನ್ನ. ಅವರಲ್ಲಿರುವಂತಹ ಕಲಾವಿದನ್ನ ನನ್ನ ರೀತಿಯಲ್ಲಿ ಬೇರೆ ರೀತಿಯ ಹೊರಗಡೆ ತೆಗಿಬೇಕು ಅಂತ ಹೇಳಿ ಆ ಪ್ರಕ್ರಿಯೆಯಲ್ಲಿ ಎರಡು ಚಿತ್ರಗಳನ್ನ ನಾನು ಮಾಡಿದೆ ಅವ್ರ ಜೊತೆ, ಮಠ ಮತ್ತು ಎದ್ದೇಳು ಮಂಜುನಾಥ. ನನ್ನ ಮಾತುಗಳು, ಅವರ ಅಭಿನಯ, ಸ್ಕ್ರಿಪ್ಟ್ ಎಲ್ಲ ವರ್ಕ್ ಆಗಿ ಈ 76 ವರ್ಷಗಳ ಕನ್ನಡ ಚಿತ್ರೋದ್ಯಮದಲ್ಲಿ ಒಂದು ರೆಕಾರ್ಡ್ ಮಾಡಿದ್ದೀವಿ ಇವತ್ತು ನಾನು ಮತ್ತು ಜಗ್ಗೇಶ್ ಅವರು. ತುಂಬಾ ವಿನಮ್ರವಾಗಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಅದು ಒಬ್ಬ ಪ್ರಕಾಶಕ ಮುಂದೆ ಬಂದು, ಆತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಅಮೆರಿಕಾದಲ್ಲಿ, ಅದನ್ನ ಆ ಮೊನೋಟನಸ್ ಜಾಬ್ ಅನ್ನ ಬಿಟ್ಟು ಕನ್ನಡಕ್ಕೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಜಯನಗರದಲ್ಲಿ kannada.totalkannada.com ಅಂತ ಹೇಳಿ ಲಕ್ಷ್ಮೀಕಾಂತ್ ಆತನ ಅಂತ ಆತನ ಹೆಸರು, ಆತ ನನ್ನಲ್ಲಿ ಬಂದು, ಸರ್ ಎರಡೂ ಚಿತ್ರಗಳ ಸ್ಕ್ರಿಪ್ಟ್ ನ ನಾನು ಪುಸ್ತಕ ಮಾಡ್ಬೇಕು ಅಂತಿದ್ದೀನಿ, ಮಠ ಮತ್ತು ಮಂಜುನಾಥ. ಆ ಪುಸ್ತಕವನ್ನ ನಾವು ಮಾರ್ಕೆಟ್ ಬಿಡ್ತೀವಿ. ಆ ಸ್ಕ್ರಿಪ್ಟ್ ಅನ್ನ ಓದೋನಿಗೆ ಸ್ಕ್ರಿಪ್ಟ್ ಅಲ್ಲಿ ಇರಬೇಕಾದ ಮೂಲಭೂತ ಗ್ರಾಮರ್ ಗಳ ಅರಿವು ಪಡೆಯೋ ಹಾಗಿರುವಂತ ಸ್ಕ್ರಿಪ್ಟ್ ಗಳಾದ್ರಿಂದ ನಾನು ಅದನ್ನ ಮಾಡ್ತಾ ಇದ್ದೀನಿ, ನೀವು ಪರ್ಮಿಷನ್ ಕೊಡ್ಬೇಕು ಅಂತ ಹೇಳಿ ನಾನು ಆ ಪರ್ಮಿಷನ್ ಅವ್ರಿಗೆ ಏನ್ ಬೇಕೋ ಅದ್ಕೊಟ್ಟೆ. ಆತ ಪುಸ್ತಕವನ್ನು ತಯಾರು ಮಾಡಿದ್ದೇನೆ. ಆ ಮೊದಲ ಎರಡು ಪ್ರತಿಗಳನ್ನ ನಾನು ಗಿಫ್ಟ್ ಮಾಡಕ್ ಬಂದಿದ್ದೀನಿ ಜಗ್ಗೇಶ್ ಅವ್ರಿಗೆ, ಯಾಕೆಂದ್ರೆ ಈ ರೆಕಾರ್ಡ್ ಅಲ್ಲಿ ಇವರೆಲ್ಲರ ಮುಂದೆ ಅದನ್ನ ಅವ್ರ ಅದನ್ನ ಬಿಚ್ಚು ಮತ್ತು ಅದನ್ನ ನೋಡ್ಲಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಅದನ್ನ ಅವ್ರಿಗೆ ಅವ್ರ ಪ್ರತಿಗಳಾಗಿ ಇಟ್ಕೊಂಡು ಒಂದು ಒಂದು ಡೈಮೆನ್ಷನ್, ಸೆಕೆಂಡ್ ಆಫ್ ಒಂದು ಪಿಕ್ಚರ್ ಇಂಟರ್ನಲ್ ಒಂದು ಡೈಮೆನ್ಷನ್. ಅಂದರೆ ಒಂದು ಸಣ್ಣದ ಹೇಳಬೇಕು ಅಂತ ಅಂತಂದರೆ ಜಗ್ಗೇಶ್ ಬಂದು ಹೇಳಿ ಡೈಲಿ ಹೇಳ್ತು ಅದರಿಂದ ಕಥೆ ಒಳ್ಳೆ ಕ್ಯೂರಿಯಾಸಿಟಿ, ತುಂಬ ಕ್ಯೂರಿಯಾಸಿಟಿ. ಹೀರೋಯಿನ್ ನಾಯಕಿ ಇರಬೇಕು, ನಾಯಕಿ ತೀವ್ರ ಅವರ ಕಾಂಬಿನೇಷನ್ ಚೆನ್ನಾಗಿ ಅಂದರೆ ಈಕ್ವಲ್ ಎಂಡ್ ಕ್ಯಾರೆಕ್ಟರ್ ಇಬ್ಬರು, ಶ್ರದ್ಧಾ ಹರಿ ಅಂಡ್ ಸೇವಂತ ಇಬ್ಬರು ಈಕ್ವಲ್ ಎಂಡ್ ಕ್ಯಾರೆಕ್ಟರ್. ಇಬ್ಬರಿಗೂ ತುಂಬ ಚೆನ್ನಾಗಿ ಸ್ಕೋಪ್ ಇದೆ ಸಿನಿಮಾ, ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ.